ಸ್ವಚ್ಛತೆ ಬರಿಯ ಆರೋಗ್ಯದ ದೃಷ್ಟಿಯಿಂದ ಮಾತ್ರ ಮುಖ್ಯವಲ್ಲ, ಇಂದಿಗೆ ಅದೊಂದು ಪ್ರತಿಷ್ಠೆ, ಗೌರವ ಹಾಗೂ ಘನತೆಯ ಸಂಕೇತವೂ ಹೌದು. ಪ್ರತಿಯೋರ್ವನ ಕನಸದು ನನ್ನ ಮನೆ, ನಾನಿರುವ ಗ್ರಾಮ ಸ್ವಚ್ಛವಾಗಿ ಸುಂದರವಾಗಿರಬೇಕು ಎಂಬುದು. ದಿನದ ಕೊನೆಯಲ್ಲಿ ಉತ್ಪತ್ತಿಯಾಗುವ ಪ್ಲಾಸ್ಟಿಕ್ ವೇಸ್ಟುಗಳು, ಇ ವೇಸ್ಟುಗಳು, ಹಸಿಕಸ, ಒಣಕಸ, ಹೀಗೆ ನಾನಾ ರೀತಿಯ ತ್ಯಾಜ್ಯಗಳು ತಲೆನೋವಾಗಿಯೇ ಉಳಿದು ಬಿಡುತ್ತವೆ. ಸುಡಬೇಕಾ, ಹೂಳಬೇಕಾ ಅಥವಾ ನದಿಗೆ ಸೇಯಬೇಕಾ ಎಂಬಿತ್ಯಾದಿ ಕನ್ಫ್ಯೂಷನ್ಗಳು. ಈ ತ್ಯಾಜ್ಯಗಳ ನಿರ್ವಹಣೆಗೊಂದು ಶಾಶ್ವತ ಪರಿಹಾರವೇ ಇಲ್ವಾ ಅನ್ನುವ ಪ್ರಶ್ನೆಗೆ ಉತ್ತರ ಹುಡುಕುವ ಪ್ರಯತ್ನವೇ SLRM. SLRM ಮಾಡಿದ ನಮಗೆ ತುಂಬಾ ಖುಷಿ ಆಯ್ತು. SLRM ಇಂದ ಎಲ್ಲ ಚೆನ್ನಾಗಾಗ್ತಿದೆ. SLRM ಬಂದಾಗಿಂದ ಒಳ್ಳೆದಾಗಿದೆ. ನಮ್ಮೂರು ಸ್ವಚ್ಛ ಆಗಬೇಕು ಅಂತ ಹೇಳಿ ಒಂದ್ ದಿವಸ ಕನಸು ಕಂಡಿದ್ದೆ. ಆ ಕನಸು ಇಂದು ನನಸಾಗಿದೆ. SLRM ಸಾಲಿಡ್ ಲಿಕ್ವಿಡ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಘನ ದ್ರವ ಸಂಪನ್ಮೂಲ ನಿರ್ವಹಣಾ ಘಟಕ. ನಾವು ಗ್ರಾಮ ಪಂಚಾಯತ್ನ ಪ್ರತಿ ಮನೆಗೆ ಹಸಿರು ಮತ್ತು ಕೆಂಪು ಬಕೆಟ್ ಅನ್ನು ನೀಡಿದ್ದೇವೆ. ಪ್ರಾಥಮಿಕ ವರ್ಗೀಕರಣವನ್ನು ಮನೆಯಲ್ಲೇ ಮಾಡ್ತಾರೆ. ಪ್ರತಿದಿನ ನಿಗದಿತ ಸಮಯದಲ್ಲಿ SLRM ಘಟಕದಿಂದ ಹೊರಟ ವಾಹನ ತನ್ನ ಮಿತಿಯೊಳಗಿನ ಪ್ರತಿ ಮನೆ, ಹೋಟೆಲ್ಲು, ಅಂಗಡಿಗಳಲ್ಲಿ ಆ ಮೊದಲೇ ಪ್ರಾಥಮಿಕ ವರ್ಗೀಕರಣಗೊಂಡ ಹಸಿ ಮತ್ತು ಒಣ ತ್ಯಾಜ್ಯಗಳ ಜೊತೆ ಘಟಕಕ್ಕೆ ಮರಳುತ್ತವೆ. ಇಲ್ಲಿ ಹಸಿ ಕಸವನ್ನು ಸುಮಾರು 12 ವಿಧಗಳಾಗಿ ವಿಂಗಡಿಸ್ತೇವೆ. ಒಣಕಸವನ್ನು ಸುಮಾರು 44 ವಿಧಗಳಾಗಿ ವಿಂಗಡಿಸ್ತೇವೆ. ಒಟ್ಟು 56 ವಿಧಗಳಾಗಿ ವಿಂಗಡಿಸಿ ಅದನ್ನು ಸಂಪನ್ಮೂಲವಾಗಿ ಬದಲಾವಣೆ ಮಾಡ್ತಾ ಇದ್ದೇವೆ. ಬಹುಶಃ ದಿನಕ್ಕೆ ಒಂದು ಟಾಟಾ ಎಸ್ ಗಾಡಿಯಲ್ಲಿ 5 ಗಾಡಿ ಕಸ ತುಂಬಿದ ಕಸ ನಮ್ಮಲ್ಲಿ ಬರ್ತಾ ಇದೆ. ಸಂಜೆ ಆಗುವಾಗ ಬಹುಶಃ ಎಲ್ಲ ಕಸಗಳು ವಿಲೇವಾರಿಗೊಂಡು ಒಂದಲ್ಲ ಒಂದು ರೀತಿಯಲ್ಲಿ ಸಂಪನ್ಮೂಲವಾಗಿ ಪರಿವರ್ತನೆಗೊಂಡು ಜೀರೋ ವೇಸ್ಟ್ ಆಗಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ. ಉತ್ತಮ ಗುಣಮಟ್ಟದ ಹಸಿರು ತರಕಾರಿ, ಹಣ್ಣಿನ ಸಿಪ್ಪೆ, ಇತರ ಹಸಿ ತ್ಯಾಜ್ಯಗಳನ್ನು ಘಟಕದಲ್ಲಿಯೇ ಸಾಕಿದ ಹಸುಗಳಿಗೆ ನೀಡಲಾಗುವುದು. ಉಳಿದವುಗಳನ್ನು ಸೆಗಣಿ ಹಾಗೂ ಗೋಮೂತ್ರದೊಂದಿಗೆ ಬೆರೆಸಿ ಗೊಬ್ಬರ ತಯಾರಿಕೆಗೆ ಬಳಸಿಕೊಳ್ಳಲಾಗುವುದು. ಈ ಗೊಬ್ಬರದ ಮಾರಾಟವೂ ಸಹ ಘಟಕದ ಆದಾಯದ ಪ್ರಮುಖ ಮೂಲಗಳಲ್ಲೊಂದು. ಇನ್ನಿತರ ಜೈವಿಕ ತ್ಯಾಜ್ಯಗಳಿಂದ ಉತ್ಪಾದಿಸುವ ಜೈವಿಕ ಕೀಟನಾಶಕ, ಪಂಚಗವ್ಯ, ಅಮೃತಪಾನಿ, ರಂಗೋಲಿ ಪುಡಿ, ಎಕ್ಸೆಲ್ ಪೌಡರ್, ಬಟ್ಟೆಯ ಚೀಲ, ನಾಟುಗಳು ಹಾಗೂ ಪಾತ್ರೆ ತೊಳೆಯುವ ಪೌಡರ್ಗಳಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಧಾರಣೆಯುಂಟು. ಪೇಟೆಯ ಎಲ್ಲ ಅಂಗಡಿಯವರಿಗಾಗಲಿ ಹೋಟೆಲ್ ಅವರಿಗಾಗಲಿ ಕಸದ ತುಂಬಾ ಸಮಸ್ಯೆ ಇದ್ದಿತ್ತು. ಅದೆಲ್ಲ ಸಮಸ್ಯೆ ಈಗ ಬಗೆಹರಿದಿದೆ. ನನ್ನ ಊರು ಸ್ವಚ್ಛ ಇರೋದ್ರಿಂದ ಈಗ ಬೇರೆ ಊರಿಗೆ ಹೋಗುವಾಗ ಎಲ್ಲ ಕಸವೇ ತೋರ್ತದೆ. ನಾನು ಹೆಮ್ಮೆಯಿಂದ ಹೇಳ್ತೇನೆ, ನಮ್ಮೂರಿಗೆ ಬನ್ನಿ ನೋಡಿ, ನಮ್ಮ SLRM ಪ್ರಾಜೆಕ್ಟನ್ನು ನೋಡಿ, ನಿಮ್ಮೂರಿನಲ್ಲಿಯೂ ಸಹ ಮಾಡಿ. ಯಾಕಂತ ಹೇಳಿದರೆ ಅಷ್ಟು ಒಳ್ಳೆಯ ಒಂದು ವ್ಯವಸ್ಥೆ ಮಾಡಿದ್ದಾರೆ ನಮ್ಮೂರಿನಲ್ಲಿ. ನಮ್ಮೂರಿಗೊಂದು ಹೆಮ್ಮೆ ಇದಾದ್ರಿಂದ. ಪ್ಲಾಸ್ಟಿಕ್ ಬಾಟಲಿಗಳು, ಬಿಯರ್ ಬಾಟಲಿಗಳು ಹಾಗೂ ಹಲವು ತರಹದ ಪ್ಲಾಸ್ಟಿಕ್ ವಸ್ತುಗಳು ಮರುಬಳಕೆ ಅಥವಾ ಮರು ಉತ್ಪಾದನೆಗಾಗಿ ಉತ್ಕೃಷ್ಟ ದರದಲ್ಲಿ ಕೈಗಾರಿಕೆಗಳ ಕೈ ಸೇರುತ್ತದೆ. Thank you.
ಶೆಡ್ಡಿಂಗ್ ಯಂತ್ರದ ಮೂಲಕ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಅತಿ ಚಿಕ್ಕ ಚೂರುಗಳಾಗಿ ಪರಿವರ್ತಿಸಲಾಗುವುದು ಹಾಗೂ ಈ ಉತ್ಪನ್ನವನ್ನು ರಸ್ತೆ ನಿರ್ಮಾಣದ ಸಮಯದಲ್ಲಿ ಡಾಂಬಾರಿನೊಂದಿಗೆ 9:1 ಅನುಪಾತದಲ್ಲಿ ಬಳಸಲಾಗುತ್ತದೆ ಈ ಬಗೆಯಾಗಿ ಮಾರಕ ಪ್ಲಾಸ್ಟಿಕ್ಗೊಂದು ಮುಕ್ತಿ ದೊರಕಿಸುವ ಪ್ರಯತ್ನ ಎಸ್ಎಲ್ಆರ್ಎಂ ಘಟಕಗಳ ಗರಿಮೆಯನ್ನು ಇನ್ನಷ್ಟು ಎತ್ತಿ ಹಿಡಿಯುತ್ತದೆ ಅಷ್ಟೆಲ್ಲ ಹೆಂಗೆ ಬೇಕು ಹಂಗೆ ಕಸ ಎಲ್ಲ ಎಲ್ಲಿ ಬೇಕಲ್ಲಿ ಮೋರಿ ಅದು ಇದೆಲ್ಲ ಬಿತ್ಕೊಂಡು ಆರೋಗ್ಯದ ಮೇಲೆಲ್ಲ ತುಂಬ ದುಷ್ಪರಿಣಾಮ ಉಂಟಾಗ್ತಿತ್ತು ಬಟ್ ಈಗ ಒಳ್ಳೆ ರೀತಿ ಮೇಂಟೈನ್ ಮಾಡಿದ್ದಾರೆ ಇದೇ ರೀತಿ ಎಲ್ಲ ಭಾಗದಲ್ಲೂ ಆದರೆ ತುಂಬ ಒಳ್ಳೆಯದು ಒಂದನೇದಾಗಿ ಈ ಘಟಕವು ಅತಿ ಕಡಿಮೆ ವೆಚ್ಚದಲ್ಲಿ ತಯಾರಿಸಿದಂಥ ಒಂದು ಘಟಕ ಆಗಿರ್ತದೆ ವಾಹನವು ಸೇರಿದಂತೆ ಘಟಕದ ಒಟ್ಟು ವೆಚ್ಚ ನಮಗೆ ಖರ್ಚು ಬಿದ್ದದ್ದು ಕೇವಲ 15 ಲಕ್ಷ ರೂಪಾಯಿ ಮಾತ್ರ ಇವತ್ತು ಈ ಘಟಕ ಲಾಭದಾಯಕವಾಗಿ ನಿರ್ವಹಿಸ್ತಾ ಇದೆ ಸುಮಾರು 120,000 ರೂಪಾಯಿ ತನಕ ಇವತ್ತು ಆದಾಯ ಬರ್ತಾ ಇದೆ ಅದರಲ್ಲಿ ಸುಮಾರು 70 ರಿಂದ 75,000 ರೂಪಾಯಿ ಟ್ಯಾಕ್ಸ್ ರೂಪದಲ್ಲಿ ಬಂದ್ರೆ 40 ರಿಂದ 50,000 ರೂಪಾಯಿ ಇವತ್ತು ಸಂಪನ್ಮೂಲ ರೂಪದಲ್ಲಿ ನಾವು ಮಾರಾಟ ಮಾಡಿದ ವಸ್ತುವಿಂದ ಬರ್ತಾ ಇದೆ ಸುಮಾರು 120,000 ರೂಪಾಯಿ ನಮಗೆ ಆದಾಯ ಬಂದ್ರೆ ಸುಮಾರು 1 ಲಕ್ಷ ರೂಪಾಯಿ ಖರ್ಚು ಬರ್ತಾ ಇದೆ ಸುಮಾರು 8 ಜನ ಕೆಲಸಗಾರರು ಇಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅವರ ಸ್ಯಾಲರಿ ಇರಬಹುದು ವೆಹಿಕಲ್ ನ ಡೀಸೆಲ್ ಇರಬಹುದು ಇತರ ಮೇಂಟೆನೆನ್ಸ್ ಇರಬಹುದು ಎಲ್ಲ ಒಟ್ಟಿಗೆ ಸೇರಿ ಸುಮಾರು 1 ಲಕ್ಷ ರೂಪಾಯಿ ನಮಗೆ ಖರ್ಚು ಬಂದು ತಿಂಗಳಿಗೆ 10 ರಿಂದ 20,000 ರೂಪಾಯಿ ನಮಗೆ ನೆಟ್ ಇವತ್ತು ಆದಾಯ ಬರ್ತಾ ಇದೆ ನಮ್ಮ ಘನತ್ಯಾಜ್ಯ ಘನ ದ್ರವ ತ್ಯಾಜ್ಯ ಘಟಕ ಕೂಡ ಇರುವಂತದ್ದು ಶಾಲೆ ಮತ್ತೆ ಅಂಗನವಾಡಿಗಳ ಮಧ್ಯದಲ್ಲಿ ಇದೆ ಅಂದ್ರೆ ಯಾವುದೇ ತ್ಯಾಜ್ಯ ಘಟಕವನ್ನ ನಾವು ಈ ರೀತಿಯಲ್ಲಿ ವೈಜ್ಞಾನಿಕವಾಗಿ ಮಾಡಿದ್ರೆ ಅದನ್ನ ಎಲ್ಲಿ ಕೂಡ ಮಾಡಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗಿರುತ್ತದೆ ಹಾಗೆ ಈವರೆಗೆ ಯಾರಿಗೂ ಕೂಡ ಆರೋಗ್ಯದಲ್ಲಿ ಕೂಡ ಯಾರಿಗೂ ಕೂಡ ಮಕ್ಕಳಿಗಾಗಲಿ ಅಥವಾ ಎಸ್ಎಲ್ಆರ್ಎಂ ಅಲ್ಲಿ ಕಾರ್ಯನಿರ್ವಹಿಸುವಂತಹ ಕಾರ್ಯಕರ್ತರಿಗಾಗಲಿ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆಗಳು ಕೂಡ ಇಷ್ಟವರೆಗೆ ಕಾಣ್ತಾ ಇಲ್ಲ ಎಸ್ಎಲ್ಆರ್ಎಂ ಟೀಮ್ ಏನಿದೆ ಇದು ಸೇವಾ ಮನೋಭಾವದಿಂದ ಕೆಲಸ ಮಾಡ್ತಾ ಇರೋದ್ರಿಂದ ಬಹುಶಃ ಇವತ್ತು ಅವರ ಒಂದು ಪ್ರಾಮಾಣಿಕ ಪ್ರಯತ್ನ ಈ ನಮ್ಮ ಯಶಸ್ಸಿನ ಪ್ರಮುಖ ಕಾರಣ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಊರನ್ನು ಸ್ವಚ್ಛ ಸುಂದರವಾಗಿಸುವುದರೊಂದಿಗೆ ಉದ್ಯೋಗ ಸೃಷ್ಟಿಯ ಆಗ್ರಹವಾಗಿ ಆದಾಯವನ್ನು ಹೆಚ್ಚಿಸುವಂತಹ ಎಸ್ಎಲ್ಆರ್ಎಂ ಘಟಕಗಳು ಪ್ರತಿ ಗ್ರಾಮದಲ್ಲಿಯೂ ಸ್ಥಾಪಿತವಾಗಬೇಕು ಈ ಮೂಲಕ ಸ್ವಚ್ಛ ಭಾರತವೆಂಬ ಸುಂದರ ಕನಸಿನ ಸಾಕಾರಕ್ಕೆ ಮುನ್ನುಡಿಯಾಗಬೇಕು ಎಂಬುದೇ ನಮ್ಮ ಆಶಯ